ಜಿಲ್ಲೆಯಲ್ಲಿ ಎರಡನೇ ಅಲೆ ತೀವ್ರವಾಗಿದೆ. ಮೊದಲನೇ ಅಲೆಗೆ ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ನಿನ್ನೆ 3 ಸಾವು ಸಂಭವಿಸಿದೆ. ಕಳೆದ 3 ದಿವಸದಿಂದ ನಮ್ಮಲ್ಲಿ ಸುಮಾರು ಕೋವಿಡ್ನಿಂದ 5 ಪ್ರಕರಣಗಳು ಸಂಭವಿಸಿದ್ದಾವೆ ಡೆತ್. ಆ ಸುಮಾರು 7-8 ಪ್ರಕರಣಗಳಲ್ಲಿ 5 ಪ್ರಕರಣಗಳು ರ್ಯಾಟ್ ಪಾಸಿಟಿವ್ ಬಂದ. ಆ ಬಾಡಿಯನ್ನು ಅವರು ವಾರಸುದಾರಿಗೆ ಕೊಡುವಂಥ ಸಂದರ್ಭದಲ್ಲಿ ಏನು ಕೋವಿಡ್ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಏನು ಅಳವಡಿಸಿರ್ತಾರೋ ಆ ಇದು ಬಾಡಿನ ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಿಯಮಗಳನ್ನು ಪಾಲಿಸಬೇಕು. 2 ಅದರಲ್ಲಿ ಬರೀ ಮಾಡೋಂಗಿದ್ರೆ ಉಳೋಂಗಿದ್ರೆ 8 ಅಡಿ ಗಾತ ಹಾಕಿ ಸುತ್ತಲೂ ಸ್ಯಾನಿಟೈಸರ್ ಹಾಕಿ ಎಲ್ಲರೂ ಮಾಸ್ಕನ್ನು ಧರಿಸಿ ಅದನ್ನು ನಿಯಮಾನುಸಾರ 2-3 ಜನ ಬರಿ ಮಾಡುವಂಥ ಸಂದರ್ಭದಲ್ಲಿ PPE ಕಿಟ್ಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು. ಮತ್ತು ಆ ಮರಣ ಹೊಂದಿದ ವ್ಯಕ್ತಿ ಸಹ ನಾನು PPE ಕಿಟ್ಟಲ್ಲೇ ಇರಬೇಕು. ಈ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮುಂಜಾಗ್ರತೆ ಕ್ರಮಗಳನ್ನು ಕೊಟ್ಟು ವಿಧಿವಿಧಾನಗಳ ಪ್ರಕಾರ ಆ ಶವ ಸಂಸ್ಕಾರವನ್ನು ಮಾಡೋದಕ್ಕೆ ನಮ್ಮ ಆಸ್ಪತ್ರೆಯಲ್ಲಿರ್ತಕ್ಕಂಥ ಶ್ರದ್ಧಾಂಜಲಿ ವಾಹನವನ್ನೇ ನಾವು ಉಪಯೋಗಿಸ್ಕೊಂಡು ಉಚಿತವಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಸದ್ಯಕ್ಕೆ ಆಮ್ಲಜನಕದ ಕೊರತೆ ಇಲ್ಲ. ರೆಮಿಡಿಸಿವಿರ್ ಇಂಜೆಕ್ಷನ್ ಸಹ ನಾನು ಏನು ಮಾಧ್ಯಮಗಳು ಬರ್ತಾ ಇದೆಯೋ ಎಲ್ಲ ಜಿಲ್ಲಾ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯಕ್ಕೆ ತಕ್ಕಂತೆ ಬೇಡಿಕೆಗೆ ಅನುಗುಣವಾಗಿ ನಮ್ಮಲ್ಲಿ ಲಭ್ಯವಿದೆ. ಸಾರ್ವಜನಿಕರಿಗೆ ಈ ಸಂದರ್ಭದಲ್ಲಿ ನಾನು ಹೇಳೋದೇನಂತಂದರೆ ಯಾರೂ ಜವಾಬ್ದಾರಿತವಾಗಿ ಸಾಮಾಜಿಕ ಅಂತರ ಕಾಯ್ದುಕೊಂಡಿಲ್ಲ, ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ತಾ ಇಲ್ಲ, ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ಎಷ್ಟೇ ನಾವು ಅರಿವು ಮೂಡಿಸಿದ್ರು, ಜಾಗೃತಿ ಮೂಡಿಸಿದ್ರು, ನೋಡಿ ಅಲ್ಲಿ ಟ್ರಾಪ್ ಕಲೆಕ್ಷನ್ ಹತ್ರ, ರಿಜಿಸ್ಟ್ರೇಷನ್ ಹತ್ರ, ವ್ಯಾಕ್ಸಿನೇಷನ್ ಹತ್ರ ನೀವೇ ನೋಡಿ, ನಾವು ಎಷ್ಟೇ ಹೇಳಿದ್ರು ಬೈದರೂ ಸಹ ನಾನು ಹೋಗ್ತಾ ಇಲ್ಲ. ಇದನ್ನು